ಅವರು ಅಲ್ಲಿಂದ ನಡ್ಕೊಂಬಂದು ನೀರು ಕುಡಿಸ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ತಮಿಳ್ನಾಡಿಗೆ ಒಂದು ಸೀಟ್ ಕೊಡಲ್ಲ ಬಿ ಜೆ ಪಿ ಅವ್ರಿಗೆ, ಅಷ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀರಾ. ನಾವು 26 ಜನ ಕೊಟ್ಟರೆ ನಮ್ಮನ್ನ ಯಾಕೆ ಯಾವಾಗಲೂ ಕಡೆಗೆ ಎದುರಿಸ್ತೀರಾ? ಅಲ್ಲಿ ಡೆಲ್ಲಿಯಲ್ಲಿ ಕುಂತಿರೋ ಸೋನಿಯಾ ಗಾಂಧಿ ಅವರಿಗೆ ಅರ್ಥ ಆಗಿತ್ತು, ಇಲ್ಲಿ ನಮ್ಮ ಕರ್ನಾಟಕ ಜನಕ್ಕೆ ಅರ್ಥ ಆಗಿಲ್ಲವೇ? ನಾನು ಒಬ್ಬ ದಳದವನಲ್ಲ ಸರ್, ನಾನು ಬಿ ಜೆ ಪಿಯವನಲ್ಲ, ನಾನು ಕಾಂಗ್ರೆಸ್ನೂ ಅಲ್ಲ. ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ನಾಯಕ ಇದೆ ನೋಡಿ, ಯುವ ನಾಯಕ. ದ ಪವರ್ಫುಲ್ ಪೀಪಲ್ಸ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸ್ ಅಂತ ಏನೋ ಒಂದು ಕೆ ಜಿ ಎಫ್ ಅಲ್ಲಿ ಇದೆಯಲ್ಲ, ಡಾಕ್ಟರ್ ಆಂಜನಪ್ಪ ಅಂತ ಒಬ್ಬರು ಗೆದ್ದು ಬರ್ತಾರೆ. ಅವ್ರು ಒಬ್ರಿಗೆ ದುಡ್ಡು ಕೊಟ್ಟವರಲ್ಲ, ಮಟನ್ ಮನ್ಸಿದವರಲ್ಲ, ಅವ್ರ ವಿದ್ಯಾಭ್ಯಾಸ, ಅವ್ರ ಹ್ಯೂಮ್ಯಾನಿಟಿ ಅವ್ರು ನೋಡಿ ಅವ್ರು ಗೊತ್ತಿಲ್ಲ ಅಂದ್ರೂ ಅವ್ರನ್ನ ಪ್ರಥಮ ಸ್ಥಾನದಲ್ಲಿ ಗೆಲ್ಲಿಸ್ತಾರೆ. ಪೊಲಿಟಿಕಲ್ ಹೀರೋ ಕಮ್ಸ್ ಫ್ರಮ್ ದಿ ಪೊಲಿಟಿಕಲ್ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು. ಈಜಿಪ್ಟ್ ಅನ್ನೋ ನೀಲ್ ನದಿ 7 ಕಂಟ್ರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡುತ್ತೆ, ಅದಕ್ಕೂ ಜಗಳ ಇಲ್ಲ, ಅಲ್ಲೂ ನಡೆಯುತ್ತೆ. ಕಾವೇರಿ ಮಾತ್ರ ಯಾವಾಗಲೂ ಎಲೆಕ್ಷನ್ ಬಂದಾಗ ಸ್ಟಾರ್ಟ್ ಆಗುತ್ತೆ. ಅಣ್ಣಾಮಲೈ ಎಂಥ ಅಧಿಕಾರಿ ಸರ್ ಕರ್ನಾಟಕದಲ್ಲಿದ್ದಾಗ? ನಾವೆಲ್ಲ ಮಾದರಿ ಅನ್ಕೊಂತಿದ್ವಿ. ಜೈಲಲಿತಾ ಆದ್ಮೇಲೆ ಅಣ್ಣಾಮಲೈ ಕಾವೇರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ರಾಜಕೀಯ ಆಗ್ಬಿಟ್ರ. ನಾವು ಇಲ್ಲಿ ಲಾರಿಗಳು ಸುಟ್ಟಾಕೋದು, ಇಲ್ಲಿ ಪಾದಯಾತ್ರೆ ಮಾಡಿದ್ರೆ ನಮ್ಗೆ ನೀರು ಸಿಗಲ್ಲ ಸರ್. ತೇಜಸ್ವಿ ಸೂರ್ಯ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಇಂಥ ನಾಯಕರುಗಳಿಗೆಲ್ಲ ನಾವು ಇವಾಗಿನ ಮತದಾರರುಗಳು ಬದಲಾವಣೆ ಆಗಿದ್ದೀವಿ ಅಂತ ಅವ್ರ ತಲೆ ತುಂಬ. ಈ ಹೋರಾಟಕ್ಕೆ, ಈ ಪಾದಯಾತ್ರೆಗೆ ಗುಲ್ಬರ್ಗದಿಂದ ಬರಬೇಕಾ? ಅವ್ರ ನೀರು ಹೋಗುತ್ತಾ ಕಾವೇರಿ ನೀರು? ಲೋಹಿತ್ ಕುಮಾರ್, ಜಿ ಎಚ್ ಅಡ್ವೊಕೇಟ್. ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಒಬ್ಬ ವೃತ್ತಿಯಲ್ಲಿ ವಕೀಲನಾಗಿದ್ದೀನಿ, ಮತ್ತು ಹಲವಾರು ಬಾರಿ ಮಾಧ್ಯಮದಲ್ಲಿ ಬಂದು ಹೋಗಿ ಜನರಿಗೆ ಒಂಚೂರು ಚಿರಪರಿಚಿತನೂ ಆಗಿರ್ತೀನಿ. ಹೀಗಾಗಿ ಮಾಧ್ಯಮದಲ್ಲಿ ನನಗೊಂದು ಅವಕಾಶ ಆವಾಗ ಕಲ್ಪಿಸ್ತಾ ಇರ್ತಾರೆ, ನನ್ನ ಮಾತುಗಳು ಕೂಡ ಜನರಿಗೆ ಒಂದು ಸ್ವಲ್ಪ ತಲುಪುತ್ತೆ ಅಂತ ಹೇಳಿ ನನ್ನ ವಕೀಲ ವೃತ್ತಿನ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಓಕೆ ಸರ್, ಈಗ ಇತ್ತೀಚಿನದರಲ್ಲಿ ನೋಡಿರ್ಬೋದು ನೀವು ಮೇಕೆದಾಟು, ಏನು ಪಾದಯಾತ್ರೆ ಇರ್ಬೋದು, ಸ್ಟಾಪ್ ಆಗಿದ್ದಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಏನಕ್ಕೆ ಶುರು ಐತಿ ಮೇಕೆದಾಟು? ನಿಮ್ಮ ಪ್ರಕಾರ ಒಂದು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಲ್ಲಿ, ನಿಜವಾಗ್ಲೂ ನೀರಿಗಾಗಿ ಹೋರಾಟ ನಡೀತಾ ಇದೆಯಾ? ಹಾಂ ನೋಡಿ, ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ಏನು ಅಂದರೆ, ರಾಜಕೀಯ ಷಡ್ಯಂತ್ರ ಇದೆಯಾ ನೀರಿಗಾಗಿ ಅಂತ ಕೇಳಿದ್ರಲ್ಲ, ಇದು ಬೇಕಾಗಿರುವಂಥದ್ದು ಈ ಸಮಾಜಕ್ಕೆ ಮತ್ತು ಈ ಪರಿಸ್ಥಿತಿಗೆ. ಯಾಕೆಂದರೆ ಈಗಾಗಲೇ ಕೊರೋನಾ ಅನ್ನೋ ಒಂದು ಅಲೆಯಲ್ಲಿ ನಾವೆಲ್ಲರೂ ಸಿಲುಕಿದ್ದೀವಿ, ನಮ್ಮ ಹತ್ರ ಇದ್ದವ್ರನ್ನೆಲ್ಲ ನಾವು ಕಳ್ಕೊಂಡಿದ್ದೀವಿ ಹೋದ ವರ್ಷ. ಜೊತೆಗೆ ನೀರು ಕೂಡ ಇಂಪಾರ್ಟೆಂಟ್. ಈ ಕಾವೇರಿ ಹೋರಾಟ ಯಾವಾಗಿಂದ ಅಂತಂದರೆ, ಸುಮಾರು ಬಂಗಾರಪ್ಪ ಅವರು, ನಮ್ಗೆ ಗೊತ್ತಿರೋ ಇತಿಹಾಸ, ಅದಕ್ಕಿಂತ ಹಿಂದೆನೂ ಇರ್ಬೋದೇನೋ, ಬಂಗಾರಪ್ಪ ಅವ್ರ ಇತಿಹಾಸದಿಂದನೂ ಗೊತ್ತು. ಬಂಗಾರಪ್ಪ ಅವರಿಗೆ ಸುಪ್ರೀಂ ಕೋರ್ಟಿಂದ ಆದೇಶ ಆದಾಗ ನನ್ನ ಗೇಟ್ ತೆಗಿಲ್ಲ ಅಂತೇಳಿ ಕ್ಲೋಸ್ ಮಾಡಿದಂಥ ಮಹಾನ್ ನಾಯಕ ಅವರು. ಆಗ ನಾವೆಲ್ಲ 1990ರಲ್ಲಿ ತುಂಬ ಚಿಕ್ಕ ಮಕ್ಕಳುಗಳು, ಆಗಲೂ ನಾವು ಹೋರಾಟ ನೋಡಿದ್ದೀವಿ. ನಮ್ಮ ಮನಸ್ಸಲ್ಲಿ ಆ ಹೋರಾಟ, ನಮ್ಮ ಹಿರಿಯಕ್ರು ಏನು ಮಾಡಿದ್ರು ನಮ್ಗೆ ಹಂಗೆ ಕುಂತುಬಿಟ್ಟಿದೆ ತಲೆಯಲ್ಲಿ. ಹಾಗಾಗಿ ಅದಾದ ನಂತರ ಜಯಲಲಿತಾ ಅವರು ಕೂಡ ಇರ್ಬೋದು, ತಮಿಳ್ನಾಡಲ್ಲಿ ಕರ್ನಾಟಕದವರು ಇರ್ಬೋದು, ಇದನ್ನು ರಾಜಕೀಯವಾಗಿ ಬೆಳೆಸ್ಕೊತಾ ಇದ್ದಾರೆ ಹೊರತು ಇದರಿಂದ ನಮಗೇನು ನೋಡಿ, ಇವಾಗ ನೀರು ಬಂದಿಲ್ಲ ಅನ್ನೋವಂಥ ದಿನಗಳು ಯಾವುದೂ ಇಲ್ಲ. ಹೌದು, ನೀರು ಕಮ್ಮಿ ಆಗಿರ್ಬೋದು, ಅದು ಶೇಖರಣೆಗಾಗಿ ಈ ಮೇಕೆದಾಟಿನ ಯೋಜನೆ ಒಪ್ಪಣ. ಆದರೆ ನಾನು ಇವಾಗ ಹೇಳ್ತಾ ಇರೋವಂಥದ್ದು, ಬಿ ಜೆ ಪಿಯವರಾಗಲಿ, ಕಾಂಗ್ರೆಸ್ ಆಗಲಿ, ದಳದವರಾಗಲಿ, ಇದರಲ್ಲಿ ಹೋರಾಟ ಏನು ಮಾಡ್ತಿದ್ದಾರೆ? ನಿಜವಾಗ್ಲೂ ಇದು ಹೋರಾಟ ಏನಾ? ಯಾಕೆ ಎಲೆಕ್ಷನ್ ಬಂದಾಗಲೇ ಈ ಹೋರಾಟಗಳು ನಡೆಯುತ್ತೆ? ಕಾಂಗ್ರೆಸ್ಸವರು ಕೂಡ ಅವಾಗ ಇದ್ರಲ್ಲ 5 ವರ್ಷದ 10 ವರ್ಷದಿಂದ ಅವ್ರೇನು ಮಾಡ್ತಾಯಿದ್ರು, ಬಿ ಜೆ ಪಿಯವರು ಅದಕ್ಕಿಂತ ಮುಂಚೆ ಇದ್ರಲ್ಲ, ಇವಾಗಲೂ ಇದ್ರಲ್ಲ, ಇವರೇನು ಮಾಡ್ತಾಯಿದ್ದಾರೆ? ಇವೆಲ್ಲನೂ ಪ್ರಶ್ನೆ ಮಾಡಿದಾಗ, ನಾವು ಸಾಮಾನ್ಯ ಜನರ ಸ್ಥಾನದಲ್ಲಿ ಕುಂತ್ಕೊಂಡು ಯೋಚನೆ ಮಾಡಿದಾಗ, ಅವರಲ್ಲಿಂದ ನಡ್ಕೊಂಬಂದು ನೀರು ಕುಡಿಸ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ನಾನು ಕಾಂಗ್ರೆಸ್ ಇದನ್ನಲ್ಲ ಹಂಗಂತ ನಾವು ಡಿ ಕೆ ಶಿವಕುಮಾರ್ ಬಗ್ಗೆಯೂ ನಾನು ಏನು ಅಲಿಗೇಷನ್ ಮಾಡ್ತಾ ಇಲ್ಲ, ಅವ್ರ ಮಹಾನಾಯಕರು ಅವರು ಕೂಡ. ಆದರೆ ಈ ಪರಿಸ್ಥಿತಿಯಲ್ಲಿ, ಏನು ಕರೋನಾ ಅಂತ ಪರಿಸ್ಥಿತಿ ಇದೆಯಲ್ಲ, ಈ ಪರಿಸ್ಥಿತಿಯಲ್ಲಿ ಆದಷ್ಟು ಇದನ್ನು ಕಮ್ಮಿ ಮಾಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಇಲ್ಲಿ ಅಲ್ಲಿ ಡೆಲ್ಲಿಲಿ ಕುಂತಿರೋ ಸೋನಿಯಾ ಗಾಂಧಿ ಅವರಿಗೆ ಅರ್ಥ ಆಗಿದ್ದು, ಇಲ್ಲಿ ನಮ್ಮ ಕರ್ನಾಟಕ ಜನಕ್ಕೆ ಅರ್ಥ ಆಗಿಲ್ವೇ? ಈಗಾಗಲೇ ನಾವು ಕರ್ನಾಟಕವನ್ನೇ ಡೆಲ್ಲಿ ಕೊಟ್ಬಿಟ್ಟಿದ್ದೀವಿ, ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಈ ಒಂದು ಸನ್ನಿವೇಶದಲ್ಲಿ ನಾನು ಒಬ್ಬ ದಳದವನಲ್ಲ ಸರ್, ನಾನು ಬಿ ಜೆ ಪಿಯವನಲ್ಲ, ನಾನು ಕಾಂಗ್ರೆಸ್ನೂ ಅಲ್ಲ. ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ನಾಯಕ ಇದೆ ನೋಡಿ, ಯುವ ನಾಯಕ, ಆತ ಮಾಡಿರುವಂಥ ಕೆಲಸ ಇನ್ಯಾವ ನಾಯಕರು ಕೂಡ ಇಲ್ಲಿ ಮಾಡಲಿಲ್ಲ ಈ ದಿನದಲ್ಲಿ. ಏನಕ್ಕೆ ಅಂತ ನಾನು ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣ ಅವರು ಮೊನ್ನೆ ತಾನೇ ಸಂಸದಲ್ಲಿ ಒಂದು ವಿಷಯ ಇರ್ತಾರೆ, ಏನು ಮೇಕೆದಾಟ್ ಅಂದರೆ ಯೋಜನೆ ಅಂದರೆ ಏನು, ಇದು ಯಾಕೆ ಇಷ್ಟು ಡಿಸ್ಪ್ಯೂಟ್ ಆಗ್ತಾ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಏನು ಬರುತ್ತೆ ಕೇಂದ್ರ ಸರ್ಕಾರದಿಂದ, ನೀವು ತಮಿಳ್ನಾಡಿಗೆ ಹೋಗಿ ಪರ್ಮಿಷನ್ ತೊಗೊಬೇಕಂತೆ, ನಮ್ಮ ನೀರಿಗೆ ತಮಿಳ್ನಾಡಿಂದ ಪರ್ಮಿಷನ್ ತೊಗೊಬೇಕಂತೆ, ಮತ್ತು ಎನ್ ಒ ಸಿ ಕೊಡಬೇಕಂತೆ. ಯಾರ್ಯಾರು? ತಮಿಳ್ನಾಡು ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟು ಮತ್ತು ಪರಿಸರ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಈ ಎರಡು ಡಿಪಾರ್ಟ್ಮೆಂಟ್ಗಳು ನಮಗೆ ಎನ್ ಒ ಸಿ ಕೊಟ್ಟರೆ ಮಾತ್ರ ನಮಗೆ ಆ ಯೋಜನೆ ಸ್ಟಾರ್ಟ್ ಆಗುತ್ತಂತೆ. ಹಾಗಾದರೆ ಇಷ್ಟನ್ನು ಇಷ್ಟಕ್ಕೆ ಮುಗ್ದೋಗ್ಬಿಡುತ್ತಾ? ಮತ್ತು ಇದನ್ನೆಲ್ಲ ಮಾಡೋಕ್ಕೆ ಇಷ್ಟೊಂದಲ್ಲ ಕಷ್ಟಪಡಬೇಕಾಗಿತ್ತು? ಆದರೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿ ಹೋರಾಟ ಮಾಡಲಿಲ್ಲ. ಆ ಹೋರಾಟ ಮಾಡೋ ಏನಕ್ಕೆಂದರೆ ಅವ್ರಿಗೆ ಜ್ಞಾನ ಇದೆ, ಇಲ್ಲಿ ಕರೋನಾ ಇದೆ, ಈ ಥರ ಎಲ್ಲ ಆಗಬಾರ್ದು. ಏನು ಹೇಳ್ತಾರಲ್ಲ ಸರ್, ದ ಪವರ್ಫುಲ್ ಪೀಪಲ್ಸ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸ್ ಅಂತ ಏನೋ ಒಂದು ಕೆ ಜಿ ಎಫ್ ಅಲ್ಲಿ ಇದೆಯಲ್ಲ, ಆ ರೀತಿ ನಾನು ಹೇಳ್ತೀನಿ, ಪೊಲಿಟಿಕಲ್ ಹೀರೋ ಕಮ್ಸ್ ಫ್ರಮ್ ದಿ ಪೊಲಿಟಿಕಲ್ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು. ಸೊ ಅವರಿಗೆ ಯಾವ ಸನ್ನಿವೇಶದಲ್ಲಿ ಏನು ಮಾಡಬೇಕು, ಎಲ್ಲಿ ಕೇಳಬೇಕು, ಏನು ಒತ್ತಿದ್ರೆ ಏನು ಬರುತ್ತೆ ರಿಸಲ್ಟ್ ಅನ್ನೋದು ಕರೆಕ್ಟಾಗಿ ಗೊತ್ತು ಅವ್ರಿಗೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್, ಅದು ಯಾಕೋ ಗೊತ್ತಿಲ್ಲ, ಅದೆಲ್ಲೂ ಪ್ರಸಾರನೇ ಆಗಲಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ,
ಲೋಯರ್ ಕೊಟ್ಟು ಟ್ರಿಬ್ಯುನಲಲ್ಲಿ ಎಲ್ಲೂ ಕೂಡ ನೀವು ವೈಲೇಷನ್ ಮಾಡಿಲ್ಲ ಅಂದರೆ ನೀವು ನೀರು ಬಿಡ್ಬೋದು ಅಂತ ಹೇಳಿದ್ರಂತೆ. ಮತ್ತು ಅದ್ರ ಬಗ್ಗೆ ಏನೂ ಹೇಳಿಲ್ವಂತೆ. ಆ ವಿಡಿಯೋ ತಾವು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಲ್ಲರಿಗೂ ಸಾಮಾನ್ಯ ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಮತ್ತು ನಾನು ಇನ್ನೊಂದು ಹೇಳ್ತೀನಿ, ಪ್ರಜ್ವಲ್ ರೇವಣ್ಣವ್ರನ್ನ ಹೊಗಳ ಆದಮೇಲೆ ಇನ್ನೊಂದು ಹೇಳ್ತೀನಿ. ನಮಗೆ ಇಂಡಸ್ ವ್ಯಾಲಿ ಅಂತ ಇದೆಯಲ್ಲ ನಮ್ಮ ಭಾರತ ಮತ್ತು ಪಾಕಿಸ್ತಾನದಲ್ಲಿ ನೀರಿನ ಹೋಗುತ್ತೆ, ಅಲ್ಲೂ ಕೂಡ ಅದು ನಮಗೆ ಇದುವರೆಗೂ ಡಿಸ್ಪ್ಯೂಟ್ ಆಗಿಲ್ಲ. ಇಂಡಿಯಾ ಪಾಕಿಸ್ತಾನ ನೀರು ಹಂಚ್ಕೊತಾ ಇದ್ದೀವಿ ಸರ್, ಅಲ್ಲೇ ಇರೋಂಥ ಡಿಸ್ಪ್ಯೂಟ್ ಇಲ್ಲಿದೆ. ಎರಡನೇದು, ಈಜಿಪ್ಟನ್ನು ನೀಲ್ ನದಿ 7 ಕಂಟ್ರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡುತ್ತೆ, ಅದಕ್ಕೂ ಜಗಳ ಇಲ್ಲ, ಅಲ್ಲೂ ನಡೆಯುತ್ತೆ. ಕಾವೇರಿ ಮಾತ್ರ ಯಾವಾಗಲೂ ಎಲೆಕ್ಷನ್ ಬಂದಾಗ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಳೋದೇನು ಅಂದರೆ, ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ಯುವ ನಾಯಕ ಏನಿದ್ದಾನೆ, ಅವನ್ನ ನಾವು ಮಾತಾಡಿರುವಂಥ ಮಾತುಗಳನ್ನ ಕೇಳಿ ಅದ್ರ ಬಗ್ಗೆ ನಾವು ಆಲಿಸಿ ಅದನ್ನು ನಾವು ಜನರಿಗೆ ಪ್ರಚಾರ ಮಾಡಿದ್ರೆ ನಿಜವಾಗ್ಲೂ ಏನಾಗಿದೆ, ಕೋರ್ಟಲ್ಲಿ ಏನು ಸ್ಥಾಪನೆ ಆಗಿದೆ, ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಬಂದಿದೆ, ನಮ್ಮಿಂದ ಏನು ವೈಲೇಷನ್ ಆಗಿದೆ ಅಥವಾ ಅವರಿಂದ ಏನು ವೈಲೇಷನ್ ಆಗಿದೆ, ಇದು ಏನಕ್ಕೆ ನಿಂತಿದೆ, ಏನಕ್ಕೆ ಇಷ್ಟೊಂದೆಲ್ಲ ಹೋರಾಟ ಆಗಬೇಕು, ಕೋರ್ಟಲ್ಲಿದ್ದಾಗ ಟ್ರಿಬ್ಯುನಲ್ಲಿದ್ದಾಗ ಏನಕ್ಕೆ ಇಷ್ಟೊಂದೆಲ್ಲ ಹೋರಾಟ ಆಗಬೇಕು, ಹೋರಾಟ ಮಾಡೋಣ. ಹಾಗಾದರೆ ಇನ್ನೂ 26 ಜನ BJP ಸಂಸದ ಇದ್ದಾರಲ್ಲ, ಅವ್ರು ಯಾಕೆ ಮಾತಾಡಲಿಲ್ಲ? ತೇಜಸ್ವಿ ಸೂರ್ಯ ಅಂತ ನಾಯಕ ಇದ್ದಾರಲ್ಲ ಬೆಂಗಳೂರಲ್ಲಿರೋರು, ಅವ್ರು ಯಾಕೆ ಮಾತಾಡಲಿಲ್ಲ? ಈ ಹೋರಾಟಕ್ಕೆ ಈ ಪಾದಯಾತ್ರೆಗೆ ಗುಲ್ಬರ್ಗದಿಂದ ಬರಬೇಕಾ? ಅವ್ರಿಗೆ ನೀರು ಹೋಗುತ್ತಾ ಕಾವೇರಿ ನೀರು? ಯಾಕೆ ಬರೀ ಕಾಂಗ್ರೆಸ್ ಅವರು ಮಾಡಬೇಕು ಸರ್? BJP ನಮ್ಮದು ಅಲ್ವಾ? ಎಲ್ಲರೂ ಎಲ್ಲರೂ ಸೇರ್ಬೋದಲ್ಲ. ಏನಕ್ಕೆ ಬರೇ ಕಾಂಗ್ರೆಸ್ ನಾಯಕರೇ ಕುಂತ್ಕೊಬೇಕು? ಯಾಕಂದರೆ ಅವ್ರು ಇನಿಷಿಯೇಟ್ ಮಾಡಿದ್ರು ಈ ಹೋರಾಟದಲ್ಲಿ. ಬೊಮ್ಮಾಯಿ ಸರ್ಕಾರದವರು, ಅಯ್ಯ ಯಾವುದು ಇದು ಕರ್ನಾಟಕದ ಸಮಸ್ಯೆ, ಬನ್ನಿ ಎಲ್ಲರೂ ಪಾಲ್ಗೊಳ್ಳೋಣ, ಎಲ್ಲರೂ ಸೇರೋಣ ಅಂತ ಮಾಡೋದಾಗಿತ್ತಲ್ಲ. ಅವ್ರು ಏನಕ್ಕೆ ಬಂದಿಲ್ಲ ಅಂದರೆ ಅವ್ರಿಗೆಲ್ಲರಿಗೂ ಜ್ಞಾನ ಇದೆಯೇನೋ, ಕೋರ್ಟಲ್ಲಿ ಇದೆಯೇನೋ ಇಲ್ವೋ ಅಂತ ಅವ್ರಿಗೆ ಜ್ಞಾನ ಇದೆಯಲ್ವೋ, ಅದು ಬಂದಿಲ್ವೇನೋ. ಹಾಗಾದರೆ ಈಗ ಜನರ ಪರಿಸ್ಥಿತಿ ಏನು? ಜನರು ಹಾಗಾದರೆ ಈ ಹೋರಾಟ ಮಾಡಿದವರು ನೀರು ತೊಗೊಂಬಂದು ಕೊಡ್ತಾರಾ? ನಮಗೆ ಗೊತ್ತಿಲ್ಲ. ನಿಜವಾದ ಸಮಸ್ಯೆ ಏನು ಅಂದರೆ, ಇದು ಕೋರ್ಟಲ್ಲಿದೆ, ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೋ ಅದನ್ನು ನಾವು ಫಾಲೋ ಮಾಡಬೇಕು. ಈ ಗಲಾಟೆ ಈ ಕೊರೋನಾ ಟೈಮಲ್ಲಿ ಹೋರಾಟ ಮಾಡೋ ಬದಲು ಒಂದು ಫೈಲ್ ಇಟ್ಕೊಂಡು ಅಲ್ಲಿ 26 ಜನ 28 ಜನ ಯಾರು ಸಂಸದರುಗಳಿದ್ದಾರೋ ಅವ್ರು ಹೋಗಿ ಸಂಸದಲ್ಲಿ ತಟ್ಟಿ ಎದೆ ತಟ್ಟಿ ನಿಂತ್ಕೊಂಡು ಕೇಳಬೇಕಾಗುತ್ತೆ, ನಮಗೆ ಈ ಯೋಜನೆ ಆಗಬೇಕು, ಮಾಡಿಕೊಡಿ. ತಮಿಳ್ನಾಡಿಗೆ ಒಂದೂ ಸೀಟ್ ಕೊಡೋಲ್ಲ BJP ಅಷ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ನಾವು 26 ಜನ ಕೊಟ್ಟರೆ ನಮ್ಮನ್ನ ಯಾಕೆ ಯಾವಾಗಲೂ ಕಡೆಗೆಡಿಸ್ತೀರಾ? ನಮಗೇನಿದೆಯೋ ಕೊಡಿ. ಕುಡಿಯೋ ನೀರು 3 ಪ್ರಜ್ವಲ್ ರೇವಣ್ಣ ಇರೋದು 3 ನೀರು ಅವ್ರು ಕೊಡ್ತಾರಂತೆ, ನಮ್ಗೆ 2 ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರಂತೆ. ನಾವು ಕೇಳ್ತಾ ಇರೋದು ಕುಡಿಯೋ ನೀರು ವ್ಯವಸ್ಥೆನೇ ಇಲ್ಲ. ಅದು UN ಸೆಕ್ರೆಟರಿ ಹೇಳುತ್ತೆ ಸರ್, 1990 ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಮೊದಲು ಪ್ರಯಾರಿಟಿ ಕುಡಿಯೋ ನೀರು ಅಂತ UN ಗವರ್ನ ಹೇಳುತ್ತೆ, ಯುನೈಟೆಡ್ ನೇಷನ್ ಹೇಳುತ್ತೆ 1990. ಅದನ್ನು ಕೂಡ ಸಾಮಾನ್ಯ ಜ್ಞಾನ ನಮಗಿಲ್ವಾ? ಅದು ಕೂಡ ಕೇಂದ್ರ ಸರ್ಕಾರಕ್ಕಿಲ್ವಾ? ಇದನ್ನೆಲ್ಲ ನೋಡಿದಾಗ ಈ ಸ್ವಾರ್ಥಗಳನ್ನೆಲ್ಲ ಬಿಟ್ಟುಬಿಟ್ಟು, ರಾಜಕೀಯ ಸ್ವಾರ್ಥಗಳನ್ನ ಬಿಟ್ಟುಬಿಟ್ಟು ನಿಜವಾದ ಹೋರಾಟ ತೋರಿಸಿ. ಈ ಹೋರಾಟ ಬಿಟ್ಟು ಬೇರೆ ಇದೆ ನೀರು ತಗೊಳ್ಳೋಕ್ಕೆ. ನಾವು ಇಲ್ಲಿ ಲಾರಿಗಳು ಸುಟ್ಟಾಕೋದು, ಇಲ್ಲಿ ಪಾದಯಾತ್ರೆ ಮಾಡಿದ್ರೆ ನಮ್ಗೆ ನೀರು ಸಿಗಲ್ಲ ಸರ್, ಖಂಡಿತವಾಗ್ಲೂ ನೀರು ಸಿಗಲ್ಲ. ನಾವು ಮಾಡಬೇಕಾಗಿರೋ ಕೆಲಸ ಏನು? ಕೋರ್ಟಲ್ಲಿದೆ, ಅದೇನೋ ವೈಲೇಷನ್ ಆಗಿದೆ ಅಂತ ಹೇಳ್ತಾರಂತೆ ಸಂಸದರಿಗೆ, ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳ್ತಾರಂತೆ. ಇವಾಗ ನಾನು ಫಾರೆಸ್ಟು ಮತ್ತು ಎನ್ವೈರನ್ಮೆಂಟಲ್ಲಿ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಅಲ್ವಾ ಇದು? ಎಷ್ಟು ಜನ ಇದ್ದೀವಿ ಬಿಡಿ, ನಮಗೆ ಬಿಟ್ಬಿಟ್ಟು ನಾವೇ ಹೋಗಿ ತೊಗೊಂಡ್ಬಿಡ್ತೀವಿ, ಅದೇನು ಕೇಳಿ ಕೊಡಿ ಕೈ ನೋಡೋಣ. ಇಷ್ಟು ಜನ ಇದ್ದೀರಾ, ಒಂದು ಪರ್ಮಿಷನ್ ತೊಗೊಳಕ್ಕಾಗಲ್ಲ, ಇಷ್ಟು ಅಧಿಕಾರಿಗಳಿದ್ದಾರೆ, ಎಲ್ಲರ ಹತ್ರ ಕಾರ್ಗಳಿದ್ದಾವೆ, PAಗಳಿದ್ದಾರೆ, ಒಂದು ಪರ್ಮಿಷನ್ ತೊಗೊಳ್ಳಿ. ನೀವು ಸಂಸದಲ್ಲಿ ನಮ್ಗೆ ಏನಾಗಿದೆ ಇದ್ರ ವಿಷಯ ಹೇಳಿ ಅಂದಾಗ, ಒಬ್ಬ ಸಂಸದರು ಕೇಳಿದಾಗ ಅಲ್ಲಿಂದ ಬರೋವಂಥ ಉತ್ತರ ಏನು? ನಿಮ್ಗೆ NOC ಸಿಕ್ಕಿಲ್ಲ, ನಿಮ್ಮ ತಮಿಳ್ನಾಡದ ಪರ್ಮಿಷನ್ ತಗೊಬೇಕು ಅಂತ ಹೇಳಿದಾಗ ಅವತ್ತಿನ ಕೆಲಸ ಅವತ್ತು ಮಾಡಬೇಕಲ್ವ? ಸೊ ಹಾಗಾಗಿ ಅದನ್ನು ಬಿಟ್ಟು ಇವರು ಈ ಹೋರಾಟ ಮಾಡ್ತಿರೋದು ಖಂಡಿತವಾಗಲೂ ರಾಜಕೀಯವಾಗಿ ಎಲ್ಲವೂ ಇನ್ವಾಲ್ವ್ ಆಗಿದೆ ಅಂತ ನಾನು ಹೇಳ್ತೀನಿ ಸರ್. ಸೊ ಈಗ ಕಾವೇರಿ ಅಂತ ಇಶ್ಯೂ ಬಂದ್ಬಿಟ್ಟು ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಎರಡಕ್ಕೂ ಸೇರಿದಿದೆ. ಸೊ ಇಲ್ಲಿ ಯಾವುದೇ ಒಂದು ಟೈಮ್ ನೋಡ್ಬೋದು ನೀವು, ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಕಾವೇರಿ ವಿಷಯ ಆಚೆ ಬರುತ್ತೆ. ಸೊ ಈಗ ಈ ಇಶ್ಯೂನ, ಕಾವೇರಿ ಇಶ್ಯೂನ ಸಾಲ್ವ್ ಮಾಡಿಬಿಟ್ರೆ ನೆಕ್ಸ್ಟು ಎಲೆಕ್ಷನ್ ಟೈಮ್ ಯಾವುದು ಇಶ್ಯೂ ಇರಲ್ಲ ಅಂತ ನೀವು ಸಾಲ್ವ್ ಮಾಡ್ತಾ ಇಲ್ವಾ? ಹಾಗಾದ್ರೆ ಅದು ಇರ್ಬೋದು. ಮತ್ತು ಇದು ಸರ್, ಇದು ಸಮಸ್ಯೆ ಏನು ಗೊತ್ತಾ, ರಾಜಕೀಯಕ್ಕೆ ನಾನು ಹೇಳಿದ್ನಲ್ಲ 1990 ಅದೊಂದು ಯಾವಾಗ ಹಿಸ್ಟ್ರಿಯಾಗಿ ಕಂಟಿನ್ಯೂ ಆಗ್ತಿದೆಯೋ ಅದನ್ನೇ ಇಟ್ಕೊಂಡು ಓಡಾಡ್ತಿದ್ದಾರೆ. ಇದು ಮಳೆ ಬರಗಾಲದಲ್ಲೂ ಕೂಡ ಸಮಸ್ಯೆ ಬರುತ್ತೆ. ಯಾಕೆ ಸರ್, ಮೊನ್ನೆಲ್ಲ ಮಳೆ ಬಂತು, ಆದರೂ ಒಂದು 5 ಮಳೆ ತುಂಬಿರಲಿಲ್ಲ, ಅವಾಗಿರಲಿಲ್ವಾ? ಅವಾಗ ಎಲೆಕ್ಷನ್ಲ ಗೆದ್ದು ಎಲ್ಲರೂ ಸೀಟ್ ಹಿಡ್ಕೊಂಡ್ಬಿಟ್ಟಿದ್ರು, ಯಾರೂ ಮಾತಾಡಲಿಲ್ಲ. ಇನ್ನೊಂದು 1 ಇದೆ ಸ್ಟಾರ್ಟ್ ಆಯಿತು. ಹಾಗಂತ ಇದೊಂದು ಕಾವೇರಿ ಒಂದು ಎಮೋಷ್ನಲ್ ಆಸ್ಪೆಕ್ಟು, ಕಾವೇರಿ ನಮ್ಮದು ಅಂತ ನಮಗೂ ಏನು ಒಳಗಡೆಯಿಂದ ಕುದಿಯುತ್ತೋ ಅದು ಎಮೋಷ್ನಲ್ ಆಸ್ಪೆಕ್ಟು. ಆ ಎಮೋಷ್ನಲ್ ಆಸ್ಪೆಕ್ಟ್ ಮೇಲೆ ಅವ್ರು ಹೋಗ್ತಿದ್ದಾರೆ, ನಮಗೆ ಯೋಚನೆ ಬೇರೆ ಯೋಚನೆ ಮಾಡೋಕೆ ಬಿಡ್ತಾ ಇಲ್ಲ. ಆ ಬೇರೆ ಯೋಚನೆ ಮಾಡೋ ಥರ ಮಾಡಿದ್ದೇ ಪ್ರಜ್ವಲ್ ರೇವಣ್ಣ ಇವತ್ತು. ನಾನು ಇದನ್ನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಆ ಬೇರೆ ಯೋಚನೆ ಏನು ಸರ್, ಇಲ್ಲಿ ಟೆಕ್ನಿಕಾಲಿಟಿ ಏನೋ ಇನ್ವಾಲ್ವ್ ಆಗಿದೆ ನೋಡಿ, ನಾವು ಹೋರಾಟ ಮಾಡೋದಲ್ಲ, ಇಲ್ಲಿ ಜನರು ಕೂರಿಸ್ಕೊಂಡು ಕೊರೋನಾ ಹಬ್ಸೋದಲ್ಲ. ಯಾರೋ ಹೇಳ್ತಾರೆ ಏನು ಕೊರೋನಾನೇ ಇಲ್ಲ ಅಂತಾರೆ ಒಬ್ಬ ಮಹಾನ್ ನಾಯಕಗಳು ಸರ್,
ಜನ ಅಲ್ಲಿ ಏನೋ ಬೀಳ್ತಾರೆ ಅಂತ ಟಿ ವಿಲಿ ತೋರಿಸ್ತಾರೆ, ಬರೀ ನಮ್ಮ ರಾಜ್ಯದಲ್ಲಿ ಇದೆಯಾ ಕೊರೋನಾ, ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ ಇಲ್ಲ ಅಂತಾರೆ. ಹಳ್ಳಿಗಳಿಂದ ರೈತರುಗಳು ಬರ್ತಿದ್ದಾರೆ, ಅವ್ರ ಮನೆ ವಾಪಸ್ ಹೋಗಿ ತಲುಪಿದ್ರೆ ಇವ್ರಿಗೆ ಗೊತ್ತಾಗುತ್ತಾ ಅಲ್ವಾ ಸರ್? ಮತದಾರ ಯಾವತ್ತೂ ಇಂಟೆಲಿಜೆಂಟ್ ಸರ್. ನಿಮ್ಮ ಉತ್ತರಕ್ಕೆ ಹೇಳ್ತೀನಿ, ಮೊನ್ನೆ ವಕೀಲರ ಸಂಘ ಎಲೆಕ್ಷನ್ ನಡೀತು, ಒಕ್ಕಲಿಗರ ಸಂಘದ್ದು, ಡಾಕ್ಟರ್ ಆಂಜನಪ್ಪ ಅಂತ ಒಬ್ಬರು ಗೆದ್ದು ಬರ್ತಾರೆ. ಅವ್ರು ಒಬ್ರಿಗೆ ದುಡ್ಡು ಕೊಟ್ಟವರಲ್ಲ, ಮಟನ್ ಮನ್ಸಿದವರಲ್ಲ, ಅವ್ರ ವಿದ್ಯಾಭ್ಯಾಸ, ಅವ್ರ ಹ್ಯೂಮ್ಯಾನಿಟಿ ಅವ್ರು ನೋಡಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅವ್ರನ್ನ ಪ್ರಥಮ ಸ್ಥಾನದಲ್ಲಿ ಗೆಲ್ಲಿಸ್ತಾರೆ. ಅಂದರೆ ಮತದಾರ ಒಳಗಡೆ ಎಂಥವೇ ಇರಲಿ, ಎಡಬಲ ಬಲಬಲ ಯಾರೇ ಇರಲಿ, ಸೌಕಾರ ಬಿಳಿ ಯಾರೇ ಇರಲಿ, ಆತನಿಗೆ ಗೊತ್ತು, ಒಳಗಡೆ ಒಂದು ಕಾನ್ಷಿಯಸ್ ಇರುತ್ತೆ ನಾನು ಯಾರನ್ನ ತರಬೇಕು ಅಂತ. ಅವನಿಗೆ ಯಾವಾಗ ಅದು ಡೆವಲಪ್ ಆಗಿಬಿಡುತ್ತೋ ಆಗ ಯಾರಿಗೂ ಸ್ಥಾನ ಇಲ್ಲ, ಎಲ್ಲ ಒಳ್ಳೆಯವರೇ ಬರಬೇಕಾಗುತ್ತೆ. ಆ ಡೆವಲಪ್ ಆಗದಿರಂಗೆ ಮಾಡುವಂಥದ್ದೇ ಈ ರಾಜಕೀಯ. ಮತದಾರನ ಯಾವತ್ತೂ ಡೆವಲಪ್ ಆಗಕ್ಕೆ ಬಿಡಲ್ಲ. ಅದಕ್ಕೆ ಈ ಪ್ರಜ್ವಲ್ ಡ್ರೈವ್ನ ಟೆಕ್ನಿಕಾಲಿಟಿ ಹೇಳಿದ್ರೆ ಆ ಜನರಿಗೆ ಅರ್ಥ ಆಗ್ಬಿಡುತ್ತಲ್ವ, ಏ ಕೋರ್ಟಲ್ಲಿ ಇದೆಯಂತೆ ಅಪ್ಪ. ಇವಾಗ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ, ನಮಗೂ ನಿಮಗೂ ಜಗಳ ಆಗುತ್ತೆ, ಕೋರ್ಟ್ಗೆ ಹೋದ್ಮೇಲೆ ನೀವು ನಮ್ಮ ಮನೆಗೆ ಬರೋಂಗಿಲ್ಲ, ನಾವು ನಿಮ್ಮ ಮನೆಗೆ ಬರೋಂಗಿಲ್ಲ, ಅಲ್ಲವ್ರ? ಇವಾಗ ಇದೇ ಥರ ಅಲ್ವಾ, ಇದು ಕೋರ್ಟಲ್ಲಿದೆ ಮತ್ತು ನಾವು ಜಗಳಾಡೋ ಏನು ವಿಷಯ ಇದೆ? ಕೋರ್ಟಲ್ಲಿ ನಾವು ಬಗೆಹರಿಸ್ಕೊಬೇಕಲ್ವಾ? ಅದನ್ನು ಬಿಟ್ಟು ನಾವು ಜಗಳಾಡಿದ್ರೆ ಏನಾಗುತ್ತೆ ಹೇಳಿ? ಅದನ್ನೇ ತಪ್ಪು ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಐ ಆಮ್ ಸಾರಿ, ನಾನು ಪ್ರಜ್ವಲ್ ರೇವಣ್ಣನ ಇಷ್ಟೊಂದು ಯಾಕೆ ಹೋಗ್ಬಿಡ್ತಾ ಇದ್ದೀನಿ ಅಂದರೆ, ಅವರು ನಿಜವಾಗಿ ತೋರಿಸ್ತಾ ಇದ್ದಾರೆ ಸರ್, ಟೆಕ್ನಿಕಾಲಿಟಿ ಅಲ್ಲಿದೆ, ನೀವು ಅಲ್ಲಿ ಬನ್ನಿ ಅಲ್ಲಿ ನೋಡಿ, ಇದಲ್ಲ ಅಲ್ಲಿ ಬನ್ನಿ ಬನ್ನಿ. ಅವ್ರ ಕೊನೆ ಒಂದು ಮಾತು ಹೇಳ್ತೇನೆ, ಆತ ದೊಡ್ಡ ಮನುಷ್ಯ, ನನ್ನೂ ಬಿಟ್ಬಿಡಪ್ಪ, ದೇವೇಗೌಡರು ಅಂತವ್ರು ಹಿರಿಯ ನಾಯಕರುಗಳು, ನೀವು ಬೊಮ್ಮಯ್ಯ ಅಂತವರು, ನೀವೆಲ್ಲ ಹೋಗಿ ಮಾಡ್ಕೊಂಬರ್ರಪ್ಪ ನೋಡಿ, ನಾವು ಯಾಕೆ ಅವ್ರನ್ನ ಗುರುತಿಸ್ಬಾರ್ದು ಸರ್ ಅಲ್ವಾ? ಹಾಗಾಗಿ ನಾನು ಅವ್ರ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಬಾರಿ ಇಷ್ಟೆಲ್ಲ ಗಲಾಟೆ ಆದಾಗ ಒಬ್ಬೇ ಒಬ್ಬ ಸಂಸದ ಅದು ಪ್ರಜ್ವಲ್ ರೇವಣ್ಣ ನಮ್ಮ ರಾಜ್ಯದ ಪರವಾಗಿ ಸಂಸದರಲ್ಲಿ ಮಾತಾಡಿ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋ ಒಬ್ಬನೇ. ಅದಕ್ಕೆ ನಾನು ಹೇಳಿದ್ದು ಪೊಲಿಟಿಕಲ್ ಪೀಪಲ್ಸ್ ಕಮ್ ಫ್ರಮ್ ದಿ ಪೊಲಿಟಿಕಲ್ ಫ್ಯಾಮಿಲಿ ಅಂತ. ಅವರಿಗೆ ಅನುಭವ ಇದೆ, ಅವರಿಗೆ ಎಲ್ಲ ನಾಲೆಜ್ ಇದೆ, ಅವ್ರು ಹುಡ್ದಾಗಿಂದನೂ ಇದ್ರ ಬಗ್ಗೆ ಅವ್ರ ಮನೇಲಿ ಡಿಸ್ಕಷನ್ ಆಗುವಂಥದ್ದು ಇದ್ರ ಬಗ್ಗೆ ಓದಿ ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವ್ರು ಕರೆಕ್ಟ್ ಕೆಲಸ ಮಾಡಿದ್ದಾರೆ. ಇವಾಗ ನಮ್ಮಂಥವ್ರು ಬಿಟ್ಟರೆ ನಾವೇನು ಮಾಡ್ತೀವಿ, ನಾವು ಗಲಾಟೆ ಮಾಡೋದು, ಏ ಆ ಹೂ ಅಂತೀವಿ, ಅದೆಲ್ಲ ಏನು ಮಾಡಬೇಕು ಅದನ್ನ ಮಾಡೋದನ್ನ ಕರೆಕ್ಟಾಗಿ ತೋರಿಸಿದ್ದಾರೆ, ರಾಜಕೀಯವನ್ನು ಬಳಸ್ಕೊಳ್ಳೋದರ ರೀತಿ ತೋರಿಸಿದ್ದಾರೆ. ಸೊ ಲೆಟ್ ಅಸ್ ಗೋ ವಿತ್ ದಟ್ ವೇ ಅಂತ ನಾನು ಹೇಳ್ತೀನಿ ಸರ್. ಆಗ ನಾವೆಲ್ಲರೂ ಹೋದರೆ ಈ ರಾಜಕೀಯ ಬಂಡವಾಳಗಳೆಲ್ಲ ಮುಚ್ಚೋಗ್ತವೆ ಸರ್. ಆ್ಯಸ್ ಪರ್ ಪ್ರಜ್ವಲ್ ರೇವಣ್ಣ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಏನೂ ವೈಲೇಟ್ ಮಾಡಿಲ್ಲ, ಎಲ್ಲ ನಿರ್ಧಾರಗಳು ಆಗ್ಬಿಟ್ಟಿದ್ದಾವೆ, ಅದು ಅಲೈವ್ ಹೇಗಿದೆಯೋ ಹಾಗೆ ಸ್ಟೇಟಸ್ ಕ್ವೋ ಮೇಂಟೈನ್ ಮಾಡ್ತಾ ಇದ್ದಾರೆ. ನೀರು ನೀವು ಅಷ್ಟು ಬಿಡಬೇಕು ಕರ್ನಾಟಕದವರು ತಮಿಳ್ನಾಡಿಗೆ, ಹಾಂ ನಾವು ಬಿಡ್ತೀವಿ, ನೀವು ಇಷ್ಟು ಯೂಸ್ ಮಾಡ್ಕೊಬೇಕು, ಹಾಂ ಯೂಸ್ ಮಾಡ್ಕೊತೀವಿ, ಇಷ್ಟೇ ಇದೆ. ನಾವೇನು ಹೇಳ್ತಾ ಇದ್ದೀವಿ, ನಮಗೆ ಏನು ಅಲಾಟ್ ಆಗಿದೆಯೋ ನೀರು ಅದನ್ನು ನಾನು ಏನು ಬೇಕಾದ್ರೂ ಮಾಡ್ಕೊತೀನಿ ಸ್ವಾಮಿ, ಇರಿಗೇಷನ್ಗೋ ಕುಡಿಯೋ ನೀರಿಗೋ ನಾನು ಮಾಡ್ಕೊತೀನಿ. ಆ ಟ್ರಿಬ್ಯುನಲ್ಲಿ ಏನೂ ಹೇಳಿಲ್ಲ ನಿನಗೆ ಅಲಾಟ್ ಆಗಿರೋ ನೀರು ನೀನು ಇದಕ್ಕೆ ಕುಡ್ಕೊಳ್ಳೋಕೆ ಮಾಡ್ಕೋ, ಇರಿಗೇಷನ್ಗೆ ಮಾಡ್ಕೋ ಅಂತ ಮಾಡಿಲ್ಲ. ಸೊ ಈ ಎಕ್ಸಸ್ ನೀರು ಬರುತ್ತಲ್ಲ ಮುಂದೆ ಮಳೆ ಬಂದಾಗ ಅದನ್ನು ಶೇಖರಣೆ ಮಾಡೋಕ್ಕೆ ಹೆಮ್ಮೆಗೆ ಅದಟ್ಟು, ಅದನ್ನು ಶೇಖರಣೆ ಮಾಡಿದಾಗ ನಾನು ನಿಮ್ಗೊಂದು ಭವಿಷ್ಯ ಹೇಳ್ತೀನಿ ಕೇಳಿ. ಇವಾಗ ನಾವು ಅದನ್ನ ಶೇಖರಣೆ ಮಾಡಿದಾಗ ತಮಿಳ್ನಾಡು ಜಾಸ್ತಿ ಕ್ಲೈಮ್ ಮಾಡ್ತಾರೆ ಮುಂದೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಈ ಮಾತು. ಇದು ಯಾರು ಯೋಚನೆ ಬಂದಿದೆಯೋ ಗೊತ್ತಿಲ್ಲ. ಇವಾಗ ನಮ್ಗೆ ಎಷ್ಟು ನೀರು ಬರುತ್ತೋ ನಾವು ಅಷ್ಟು ಮಾಡ್ಕೊಂಡಿದ್ದೀವ, ಶೇಖರಣೆ ಮಾಡಿದಾಗ ಟಿ ಎಮ್ ಸಿಗಳು ಜಾಸ್ತಿ ಆಗುತ್ತಾ, ನನ್ನ ಹತ್ರ ಇಷ್ಟಿದೆ ಅಂತ ಹೇಳ್ತಾರೆ, ಅವ್ರು ಇವಾಗ ಮೂರು ಬೆಳೆ ಕೇಳ್ತಾರೆ, ನಾಳೆ ಕುಡಿಯೋ ನೀರಿಗೂ ಅವ್ರು ಸ್ಟೇಟ್ ಕೇಳ್ತಾರೆ. ಸೊ ಇದು ನಿರಂತರ ನೀವು ಹೇಳಿದ್ರೆ ರಾಜಕೀಯ ಹೆಂಗೆ ಸರ್? ಹಂಗೆ ಅಣ್ಣಾಮಲೆ ಎಂಥ ಅಧಿಕಾರಿ ಸರ್ ಕರ್ನಾಟಕದಲ್ಲಿದ್ದಾಗ, ನಾವೆಲ್ಲ ಮಾದರಿ ಅನ್ಕೊಂತಿದ್ವಿ. ಹೌದು, ಜಯಲಲಿತಾ ಆದಮೇಲೆ ಅಣ್ಣಾಮಲೆ ಕಾವೇರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ರಾಜಕೀಯ ಆಗ್ಬಿಟ್ರ? ಹೌದು. ಏನ್ತಕ್ಕೆ ಮತ್ತೆ ನಮಗೆ ಮೋದಿ ಅವರು ಯಾವಾಗಲೂ ಈ ಥರ ಅನ್ಯಾಯ ಮಾಡ್ತಾರೆ? ಏನು ಕೊಡಬೇಕಂದ್ರೂ ನಮ್ಗೆ ಅವ್ರ ಕೈ ಬರಲ್ವಲ್ಲ, ಒಂಥರ ಮಲತಾಯಿ ಧೋರಣೆ ಇದ್ದಂಗೆ ಇದ್ದೇ ಇದೆ. ಏನ್ತಕ್ಕೆ ಅಂದರೆ, ನಾವು ಸುಮ್ಮನೆ ಓಟ್ ಹಾಕ್ಬಿಟ್ಟು ಬರ್ತೀವಲ್ಲ ಬಿ ಜೆ ಪಿ ಮೋದಿ ಕನೆಕ್ಟ್ ಆಗಿ ಬಾರ್ಡ್ರ್ ಬಂದ್ಬಿಡುತ್ತೆ, ಡಿಸ್ಪ್ಯೂಟ್ ಬಂದ್ಬಿಡುತ್ತೆ, ಏನೋ ಹಾಕ್ಬಿಟ್ಟು ಎಮೋಷ್ನಲ್ ಆಗಿ ಬಂದ್ಬಿಡ್ತೀವಿ. ತಮಿಳ್ನಾಡೋರು ಹಂಗಲ್ಲ ಸರ್, ಸಾರಿ ತಮಿಳ್ನಾಡೋರು ಹಂಗಲ್ಲ, ತಮಿಳ್ನಾಡು ಜನ ಪ್ರಾದೇಶಿಕ ಪಕ್ಷ ಕಟ್ಕೊಂಡಿದ್ದಾರೆ. ಅವ್ರು ಯಾರೇ ಬಂದು ಏನೇನು ಅಡ್ಕ ಆಡಿದ್ರು ಅವ್ರು ಯಾರಿಗೂ ಒಪ್ಪಲ್ಲ. ಅವರ ಒಗ್ಗಟ್ಟಿದೆಯಲ್ಲ, ಆ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ. ನಾವು ಯಾರು ಬಂದು ನಡ್ಕೊಂಡ್ರು, ಏ ಇವ್ನು ಒಳ್ಳೆಯವನ ಇವ್ನು ಒಳ್ಳೆಯವನು ಬರಪ್ಪ, ಏ ಇವ್ನು ಬೆಳಗ್ಗೆ ಬಂದು ಕಳ್ತನ ಮಾಡ್ದ ಸಂಜೆ ಹೊಟ್ಟೆ ಹಸ್ಕೊಂಡ್ರೆ ನಾವು ಅವನಿಗೆ ಊಟ ಕೊಡ್ತೀವಿ. ಸೊ ಇದು ನಮ್ಮ ಒಳ್ಳೆತನ ನಮ್ಮನ್ನ ಹಾಳು ಮಾಡ್ತದೆ. ಹಾಗಾಗಿ ನಾವು ಇದನ್ನೆಲ್ಲ ಕಾವೇರಿ ಒಂದು ಸಮಸ್ಯೆಯನ್ನು ಕಂಪ್ಲೀಟಾಗಿ ನಿಗ್ಲೆಕ್ಟ್ ಮಾಡಬೇಕು, ಮತ್ತು ಡೆಲ್ಲಿಯವರು ನಮ್ಮನ್ನೂ ನೋಡಬೇಕು ಅಂತ ಅಂದರೆ, ನಮಗಿರೋದು ಒಂದೇ ಒಂದು, ನಾವು ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಗ್ಗಟ್ಟಾಗಿ ಈ ಕಾವೇರಿ ಸಮಸ್ಯೆನ ಮುಗಿಸ್ಕೊಬೇಕು. ಮುಂದಿನ ಪೀಳಿಗೆಗಳಲ್ಲಿ, 10 ವರ್ಷ ಪೀಳಿಗೆಗಳಲ್ಲಿ ತೇಜಸ್ವಿ ಸೂರ್ಯ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಇಂಥ ನಾಯಕರುಗಳಿಗೆಲ್ಲ ನಾವು ಇವಾಗಿನ ಮತದಾರರುಗಳು ಬದಲಾವಣೆ ಆಗಿದ್ದೀವಿ ಅಂತ ಅವ್ರ ತಲೆಯಲ್ಲಿ ತುಂಬಬೇಕು. ಅಂದರೆ ಅವರು ಏನು ಇತಿಹಾಸ ಉಳಿದ್ವಲ್ಲ ಮತದಾರರು, ಆ ಮತದಾರರು ಇಲ್ಲ ಈ ಮತದಾರರು ಬೇರೆ ಇದ್ದಾರೆ ಅಂತ ಹೇಳಿ ನಾವು ಅವ್ರು ತೋರಿಸ್ಕೊಟ್ರೆ ಅವ್ರು ಅದು ಬದಲಾವಣೆ ಆಗುತ್ತೆ ಸರ್. ಆ ಬದಲಾವಣೆಯಿಂದ ನಾವೆಲ್ಲರೂ ಒಳ್ಳೆಯ ರಾಜ್ಯ ನೋಡ್ಬೋದು ಮುಂದೆ ಅಂತ ಅನ್ಸುತ್ತೆ.